ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಪಾಕಿಸ್ತಾನ ಆತಿಥ್ಯ ವಹಿಸಲಿದೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹೀಗಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಂದ್ರೆ ಸಿ ಬಿ ಭರ್ಜರಿಯಾದಂತಹ ತಯಾರಿಯನ್ನ ನಡೆಸ್ತಾ ಇದೆ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಮೈದಾನವನ್ನ ಮೇಲ್ದರ್ಜೆಗೆ ಏರಿಸುವ ಕೆಲಸದಿಂದ ಹಿಡಿದು ತಂಡವನ್ನ ಸಿದ್ಧಪಡಿಸುವವರೆಗೆ ಎಲ್ಲಾ ಕಾರ್ಯಗಳು ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದೆ ಆದ್ರೆ ಮತ್ತೊಂದೆಡೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಒಂದು ದೊಡ್ಡ ಸಮಸ್ಯೆ ಅಥವಾ ತಲೆನೋವು ಕಾಡ್ತಾ ಇದೆ ಅವರಿಗೆ ಇದೊಂಥರ ಹಿನ್ನಡೆ ಕೂಡ ಅಂತ ಹೇಳ್ಬೋದು ಆ ಹಿನ್ನಡೆ ಅಂತಂದ್ರೆ ಈ ಒಂದು ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತ ತಂಡ ಭಾಗವಹಿಸೋಕೆ ಹಿಂದೇಟು ಹಾಕ್ತಾ ಇರೋದು ಅಥವಾ ಪಾಕಿಸ್ತಾನ ನೆಲದಲ್ಲಿ ಪಾಕಿಸ್ತಾನದ ನೆಲದಲ್ಲಿ ಕ್ರಿಕೆಟ್ ಆಡೋಕೆ ಭಾರತ ತಂಡ ನಿರಾಕರಿಸ್ತಾ ಇರುವಂತದ್ದು ಹೌದು ಈ ಟೂರ್ನಿಗಾಗಿ ಭಾರತ ತಂಡ ಪಾಕಿಸ್ತಾನಕ್ಕೆ ಪ್ರವಾಸ ಕೈಗೊಳ್ಳಲಿದೆಯಾ ಅಥವಾ ಇಲ್ವಾ ಅನ್ನೋದು ಇನ್ನೂ ಕೂಡ ದೃಢಪಟ್ಟಿಲ್ಲ ಸೊ ಪಾಕಿಸ್ತಾನಕ್ಕೆ ಇದು ಒಂದು ದೊಡ್ಡ ತಲೆನೋವಾಗಿ ಕಾಡ್ತಾ ಇದೆ ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ಕ್ರಿಕೆಟ್ ತಂಡವನ್ನ ಆಹ್ವಾನಿಸಲು ಎಲ್ಲ ರೀತಿಯಾದಂತಹ ಪ್ರಯತ್ನ ಕೂಡ ಪಾಕಿಸ್ತಾನ ನಡೆಸ್ತಾ ಇದೆ ಆದ್ರೆ ಉಭಯ ದೇಶಗಳ ನಡುವಿನ ರಾಜಕೀಯ ಬಿಕ್ಕಟ್ಟಿನಿಂದ ಟೀಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸುವುದು ಅನುಮಾನ ಆಗಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಲಿವೆ ಆದರೆ ಭಾರತವನ್ನು ಹೊರತುಪಡಿಸಿ ಬೇರೆ ಯಾವುದೇ ದೇಶಗಳು ಇದುವರೆಗೂ ನಾವು ಪಾಕಿಸ್ತಾನದಲ್ಲಿ ಆಡಲ್ಲ ಅಂತ ಏನು ಏನು ಮಾಡ್ತಾ ಇಲ್ಲ ಕೇವಲ ಭಾರತ ಮಾತ್ರ ಸದ್ಯಕ್ಕೆ ಈ ಒಂದು ಈ ಒಂದು ಪಾಕಿಸ್ತಾನದಲ್ಲಿ ನಡೆಯುವಂತಹ ಟೂರ್ನಿಯಲ್ಲಿ ಭಾಗವಹಿಸಲ್ಲ ಅನ್ನುವಂತೆ ಹಿಂದೇಟನ್ನು ಹಾಕ್ತಾ ಇರುವಂತದ್ದು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದ್ರೆ ಬಿಸಿಸಿಐ ಇನ್ನೂ ಕೂಡ ಟೀಮ್ ಇಂಡಿಯಾವನ್ನ ಪಾಕಿಸ್ತಾನಕ್ಕೆ ಕಳಿಸೋಲು ಭಾರತ ಸರ್ಕಾರದ ಅನುಮತಿಯ ಷರತ್ತುಬ್ದಗೊಳಿಸಿದೆ ಸೊ ಈ ನಿಟ್ಟಿನಲ್ಲಿ ಪಾಕಿಸ್ತಾನದ ಮಾಜಿ ಆಟಗಾರರಿಂದ ಹಿಡಿದು ಪಿಸಿಬಿ ವರೆಗೆ ಎಲ್ಲರೂ ಕೂಡ ಭಾರತ ತಂಡವನ್ನು ತಮ್ಮ ದೇಶಕ್ಕೆ ಆಹ್ವಾನಿಸಬೇಕು ಅಂತ ವಿವಿಧ ರೀತಿಯಲ್ಲಿ ಹಲವು ತಂತ್ರಗಳನ್ನು ಅನುಸರಿಸ್ತಾ ಇದ್ದಾರೆ ಸೊ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಬಿಸಿಸಿಐ ಜೊತೆ ನಿರಂತರ ಮಾತುಕತೆ ನಡೆಸ್ತಾ ಇದೆ ಪಾಕಿಸ್ತಾನವು ಹೈಬ್ರಿಡ್ ಮಾದರಿಯನ್ನು ಏನಾದರೂ ಪರಿಗಣಿಸುವಂತಿದ್ರೆ ಭಾರತ ತಂಡ ಶ್ರೀಲಂಕಾದಲ್ಲಿ ಒಂದು ಏನು ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತ ಭಾರತದ ಪಂದ್ಯಗಳನ್ನು ಆಡಬಹುದು ಸಂಪೂರ್ಣವಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನು ಪಾಕಿಸ್ತಾನದಲ್ಲೇ ನಡೆಸಬೇಕು ಅಂತ ಈಗಾಗಲೇ ಪಿ ಸಿ ಬಿ ಹೇಳ್ತಾ ಇರುವಂತದ್ದು ಸೊ ಆ ನಿಟ್ಟಿನಲ್ಲಿ ಹೈಬ್ರಿಡ್ ಕೂಡ ನಡೆಯಲ್ಲ ಅನ್ನುವಂಥದ್ದು ಸೊ ಇದಲ್ಲದೆ ಪಾಕಿಸ್ತಾನದ ಮಾಜಿ ಅನುಭವಿ ಆಟಗಾರರು ಕೂಡ ಭಾರತ ಪಾಕಿಸ್ತಾನಕ್ಕೆ ಬರುವುದು ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಈ ರೀತಿಯಾದ ಹೇಳಿಕೆಯನ್ನು ನೀಡ್ತಾ ಇರುವಂತದ್ದು ಯಾಕೆಂದ್ರೆ ಅವ್ರು ಬಂದು ಆಡ್ಲಿ ಅಂದ್ರೆ ಭಾರತ ತಂಡದವರು ಭಾರತ ತಂಡ ಬಂದು ಪಾಕಿಸ್ತಾನದಲ್ಲಿ ಭಾಗವಹಿಸಲಿ ಎನ್ನುವ ನಿಟ್ಟಿನಲ್ಲಿ ಪಾಕಿಸ್ತಾನದ ಮಾಜಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕಮ್ರಾನ್ ಅಕ್ಮಲ್ ಕೂಡ ಇತ್ತೀಚೆಗೆ ಹೇಳಿಕೆಯೊಂದನ್ನು ನೀಡಿದ್ರು ವಿರಾಟ್ ಕೊಹ್ಲಿಗಿಂತ ದೊಡ್ಡ ಸ್ಟಾರ್ ನಮ್ಮ ಪಾಕಿಸ್ತಾನದಲ್ಲಿ ಇಲ್ಲ ವಿರಾಟ್ ಕೊಹ್ಲಿಗೆ ವಿರಾಟ್ ಅಷ್ಟು ಒಂದು ದೊಡ್ಡ ಏನು ಅಭಿಮಾನಿ ಬಳಗ ವಿರಾಟ್ ಕೊಹ್ಲಿಗಿರುವಷ್ಟು ಕ್ರೇಜ್ ಬೇರೆ ಯಾವ ಆಟಗಾರರಿಗೂ ಇಲ್ಲ ಅನ್ನುವಂಥ ಮಾತನ್ನು ಆಡಿದ್ರು ಅದೇ ರೀತಿ ಏನು ಹಾಗೇನೆ ವಿರಾಟ್ ಕೊಹ್ಲಿ ಹಾಗೇನೆ ರೋಹಿತ್ ಶರ್ಮಾ ಅವರು ಏನು ಪಾಕಿಸ್ತಾನದ ನೆಲದಲ್ಲಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯನ್ನು ಆಡಬೇಕು ಅಂದ್ರೆ ಅರ್ಥ ಇಡೀ ಭಾರತ ತಂಡ ಸೇಮ್ ಅಂದ್ರೆ ಪಾಕಿಸ್ತಾನಕ್ಕೆ ಬಂದು ಆಡಬೇಕು ಅನ್ನುವಂಥದ್ದು ಅವರ ಒಂದು ವಾದ ಆಗಿತ್ತು ಹಾಗೆನೆ ಇತ್ತೀಚೆಗೆ ಪಾಕಿಸ್ತಾನದ ಮಾಜಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮತ್ತು ನಾಯಕ ಮೊಯಿನ್ ಖಾನ್ ಚಾಂಪಿಯನ್ಸ್ ಟ್ರೋಫಿ ಕುರಿತು ಹೇಳಿಕೆಯೊಂದನ್ನು ನೀಡಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಮಾತನಾಡಿದ ಮೊಯಿನ್ ಖಾನ್ ಟೀಮ್ ಇಂಡಿಯಾ ಐಸಿಸಿಯೊಂದಿಗಿನ ತನ್ನ ಬದ್ಧತೆಯನ್ನು ಗೌರವಿಸಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸುವಂತೆ ತಮ್ಮ ಕ್ರಿಕೆಟ್ ಬೋರ್ಡ್ಗೆ ಅಂದ್ರೆ ಬಿ ಐಗೆ ಮನವರಿಕೆ ಮಾಡಿಕೊಡುವಂತೆ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ರಾಹುಲ್ ದ್ರಾವಿಡ್ ಹಾಗೆಯೇ ಕಪಿಲ್ ದೇವ್ರಂತ ಆಟಗಾರರು ಮಧ್ಯಪ್ರವೇಶವನ್ನು ಮಾಡಿ ತಮ್ಮ ಕ್ರಿಕೆಟ್ ಮಂಡಳಿಗೆ ತಿಳಿಸಬೇಕು ಅಂದ್ರೆ ಬಿ ಐಗೆ ತಿಳಿಸಬೇಕು ಸೊ ಆ ನಿಟ್ಟಿನಲ್ಲಿ ರಾಜಕೀಯ ವಿಷಯಗಳು ಕ್ರಿಕೆಟ್ ಮೇಲೆ ಪರಿಣಾಮ ಬೀರಬಾರ್ದು ಏಕೆಂದರೆ ಭಾರತ ಮತ್ತು ಪಾಕಿಸ್ತಾನದ ಅಭಿಮಾನಿಗಳು ಎರಡು ತಂಡದ ಆಟ ಏನು ಅಭಿಮಾನಿಗಳೇನಿದ್ದಾರೆ ಅವರು ಆಟವನ್ನು ನೋಡಲು ಬಹಳ ಇಷ್ಟಪಡ್ತಾ ಇದ್ದಾರೆ ಇದರಿಂದ ಪಾಕಿಸ್ತಾನಕ್ಕೆ ಮಾತ್ರವಲ್ಲ ಇಡೀ ಕ್ರಿಕೆಟ್ಗೆ ಲಾಭವಾಗಲಿದೆ ಅಂತ ಅವ್ರು ಹೇಳಿದ್ದಾರೆ ಪಾಕಿಸ್ತಾನದ ಇನ್ನೊಬ್ಬ ಮಾಜಿ ವಿಕೆಟ್ ಕೀಪರ್ ಬ್ಯಾಟರ್ ರಶೀದ್ ಲತೀಫ್ ಅವರು ಕೂಡ ಭಾರತದ ಮನವೊಲಿಸಲು ಮುಂದಾಗಿದ್ದಾರೆ ಜೈ ಶಾ ಐ ಸಿ ಸಿ ಪಾಕಿಸ್ತಾನ ವಿರೋಧಿಸದ ಕಾರಣ ಭಾರತ ತಂಡದ ಪಾಕಿಸ್ತಾನ ಪ್ರವಾಸವು ಸುಮಾರು ಐವತ್ತು ಪ್ರತಿಶತ ದೃಢವಾಗಿದೆ ಅಂತ ಅವ್ರು ಹೇಳಿದ್ದಾರೆ ಅದರರ್ಥ ನಾವು ಜೈ ಶಾ ಅವರು ಐಸಿಸಿ ಅಧ್ಯಕ್ಷರಾಗುವುದನ್ನು ವಿರೋಧಿಸಲಿಲ್ಲ ಆ ಕಾರಣದಿಂದ ನೀವು ಕೂಡ ವಿರೋಧ ಮಾಡಬೇಡಿ ಅಂದ್ರೆ ನೀವು ಕೂಡ ಏನು ನಮ್ಮ ಪಾಕಿಸ್ತಾನಕ್ಕೆ ಬಂದು ಆಡುವುದನ್ನು ವಿರೋಧ ಮಾಡಬೇಡಿ ಅಂತ ಏನು ಪಾಕಿಸ್ತಾನದ ಏನು ಮಾಜಿ ಆಟಗಾರ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಒಟ್ಟಾರೆ ಇದಿಷ್ಟು ಜನರ ಹೇಳಿಕೆಗಳು ಏನಿದೆ ಇನ್ನು ಕೂಡ ಸಾಕಷ್ಟು ಮಾಜಿ ಆಟಗಾರರು ತಮ್ಮ ತಮ್ಮ ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು ಹಾಗೆಯೇ ಹಾಗೇನೆ ಡಿಪೆಂಡ್ ಮಾಡ್ಕೊಳ್ತಾ ಇರುವಂಥದ್ದು ಅವರ ಒಟ್ಟಾರೆಯಾದಂತಹ ಮನದಿಂಗಿತ ಅಥವಾ ಆಶಯ ಒಂದೇ ಏನು ಭಾರತ ತಂಡ ಪಾಕಿಸ್ತಾನಕ್ಕೆ ಬಂದು ಚಾಂಪಿಯನ್ಸ್ ಟ್ರೋಫಿಯನ್ನು ಆಡಬೇಕು ಯಾಕೆ ಅಂದರೆ ಭಾರತ ತಂಡ ಏನಾದರೂ ಪಾಕಿಸ್ತಾನದ ನೆಲದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಡಿದ್ರೆ ಅವರಿಗೆ ಏನು ವರಮಾನ ಇರಬಹುದು ಹಾಗೆಯೇ ಲಾಭ ಇರಬಹುದು ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅದೇ ರೀತಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಒಂದು ನಿಜವಾದ ಅರ್ಥ ಬರುತ್ತೆ ಯಶಸ್ಸು ಕಾಣುತ್ತೆ ಒಟ್ಟಾರೆಯಾಗಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಭಾರತದ ಭಾಗವಹಿಸುವಿಕೆ ಅದು ಕೂಡ ಪಾಕಿಸ್ತಾನದ ನೆಲದಲ್ಲಿ ಆಡು ಆಡುವಂಥದ್ದು ಸೊ ಅದು ಎಲ್ಲೋ ಒಂದು ಕಡೆ ಪಿ ಸಿ ಬಿಗೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಡುತ್ತೆ ಆ ನಿಟ್ಟಿನಲ್ಲಿ ಅವರು ಎಲ್ಲರೂ ಸೇರಿ ಅಂದ್ರೆ ಮಾಜಿ ಆಟಗಾರ ಇರ್ಬೋದು ಪ್ರಸ್ತುತ ಆಟಗಾರ ಇರ್ಬೋದು ಎಲ್ಲರೂ ಕೂಡಿ ಒಂದು ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು ಹೇಗಾದರೂ ಮಾಡಿ ಶತಾಯಗತಾಯ ಭಾರತ ತಂಡವನ್ನ ಪಾಕಿಸ್ತಾನ ನೆಲದಲ್ಲಿ ಆಡಿಸ್ಬೇಕು ಅನ್ನುವಂಥದ್ದು ಆದರೆ ಇದಕ್ಕೆಲ್ಲವೂ ಕೂಡ ಏನು ಸರ್ಕಾರದ ನಿಯಮಾವಳಿಗಳು ಖಂಡಿತವಾಗ್ಲೂ ಅಪ್ಲೈ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಪಾಕಿಸ್ತಾನದ ಉಗ್ರರು ಏನು ಮುಂಬೈ ಅಟ್ಯಾಕ್ ಅನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಆಗಿಂದ ಮತ್ತಷ್ಟು ಹಳಸಿದಂತಹ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧ ಈಗಲೂ ಕೂಡ ಈ ಕ್ರಿಕೆಟ್ನ ವಿಚಾರಕ್ಕೂ ಕೂಡ ಬಂದು ನಿಂತಿರುವಂಥದ್ದು ಹಾಗೆಯೇ ಪಾಕಿಸ್ತಾನದಲ್ಲಿ ಭಾರತ ತಂಡದ ಆಟಗಾರರಿಗೆ ಅನ್ನು ಸೇಫ್ ಇಲ್ಲ ಏನಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಅಟ್ಯಾಕ್ ಆಗುವಂಥ ಸಾಧ್ಯತೆ ಕೂಡ ಇದೆ ಆ ನಿಟ್ಟಿನಲ್ಲಿ ಇದೆಲ್ಲವನ್ನೂ ಕೂಡ ಮೈಂಡಲ್ಲಿ ಇಟ್ಟುಕೊಂಡು ಅಥವಾ ಪರಿಗಣನೆಗೆ ತೆಗೆದುಕೊಂಡು ಭಾರತ ಸರ್ಕಾರ ಕೂಡ ಏನು ನಮ್ಮ ಭಾರತದ ಕ್ರಿಕೆಟ್ ಆಟಗಾರರನ್ನ ಪಾಕಿಸ್ತಾನಕ್ಕೆ ಕಳಿಸೋಕೆ ಹಿಂದೇಟು ಹಾಕ್ತಾ ಇರುವಂಥದ್ದು